ಹೇಳಿ ವೀಕ್ಷಕರೇ ಇವತ್ತಿನ ನಮ್ಮ ವಿಶೇಷ ಅತಿಥಿನ ಸ್ವಾಗತಿಸ್ತಾ ಇದ್ದೀನಿ ಅವರು ನಾಗರಾಜ್ ಕೋಟೆ ಅಂತ ಹೇಳಿ ಸಾವಿರಾರು ಲಕ್ಷಾಂತರ ಜನ ಕೋಟ್ಯಾಂತರ ಕನ್ನಡಿಗರಿಗೆ ಅವರ ಪರಿಚಯ ಇದೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ ಆದರೂ ನಮ್ಮದು ಒಂದು ಔಪಚಾರಿಕವಾಗಿ ಹೇಳಬೇಕಾಗಿದೆ ಅವರು ನಾಟಕಕಾರರು ನಾಟಕಗಳನ್ನು ಬರೆದಿದ್ದಾರೆ ಬಂಡ ಸಂಸ್ಥೆ ಫೋನ್ ಮಾಡಿದ್ದಾರೆ ಅಂದರೆ ಕಟ್ಕೊಟ್ಟಿದ್ದಾರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಅದರಿಂದ ಹೊರಗಡೆ ಬಂದು ಸಿನಿಮಾ ನಾಟಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಅದು ಅವರ ಪ್ರೌಢ ಅವರ ಹೆಮ್ಮೆ ಕೂಡ ನಮಗೂ ಅದೊಂದು ಹೆಮ್ಮೆ ಅಂತವನ್ನು ನಾವು ಇವತ್ತು ಸಂದರ್ಶನ ಮಾಡ್ತಾ ಇದ್ದೀವಿ ಅಂತ ಅದಾದ ನಂತರ ಬಾನಾಡಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಆ ಬಾನಾಡಿ ಪ್ರಪ್ರಥಮ ಇವರ ಚಿತ್ರ ಚೊಚ್ಚಲ ನಿರ್ದೇಶನದ ಚಿತ್ರ ಅದಕ್ಕೆ ಅವಾರ್ಡ್ ಬರುತ್ತೆ ಆ ನಂತರದಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯಾಗಿ ಸಾವಿರಾರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಕೋಟ್ಯಾಂತರ ಜನ ಇವತ್ತಿಗೂ ನಗೆನ ಮೆಲುಕಾಗ್ತಾ ಇದ್ದೀವಿ ಖುಷಿ ಪಡ್ತಾ ಇದ್ದೀವಿ ಅದಕ್ಕಿಂತ ಏನು ಬೇಕು ನಾವು ಎಂತಾನೆ ಕೊಡೋಕ್ಕೆ ಸಾಧ್ಯ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಅಷ್ಟೇ ಆದರೂ ಅವರು ಅದನ್ನು ಯಾವುದು ಮನಸ್ಸಿಗೆ ತಗೊಳ್ಳದೆ ನಿರಂತರವಾಗಿ ನಮ್ಮನ್ನೆಲ್ಲ ನಗಿಸ್ತಾ ಬಂದಿದ್ದಾರೆ ಅದು ನಮಗೆ ತುಂಬ ಖುಷಿ ನಾವು ಅದಕ್ಕೆ ಆಭಾರಿಯಾಗಿರ್ಬೇಕು ಅವರಿಗೆ ಅದಾದಮೇಲೆ ಇತ್ತೀಚೆಗೆ ಅದಕ್ಕೆ ಕೆಲವೇ ದಿನಗಳು ಒಂದೆರಡು ದಿನದ ಹಿಂದೆ ನವಂಬರ್ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಾಗರಾಜ್ ಕೋಟೆ ಅವರಿಗೆ ರಾಜರ್ಷಿ ನಾಡಬಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಸಿಕ್ಕಿದೆ ಅದೊಂದು ದೊಡ್ಡ ಸೌಭಾಗ್ಯನೇ ಅಂತ ನಮ್ಮ ದೃಷ್ಟಿಯಲ್ಲೇ ನಾವು ಅಂದ್ಕೊಂಡು ಅವ್ರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಅದ್ರ ಬಗ್ಗೆಯೂ ಅವ್ರು ಹೇಳ್ತಾ ಹೋಗ್ತಾರೆ ರಾಜ ಪರಂಪರೆ ಹೇಗಿದೆ ಆಮೇಲೆ ಇವರ ಹಾಸ್ಯ ಪರಂಪರೆ ಹೇಗಿದೆ ಅವರ ಬದುಕನ್ನು ನೋಡೋ ರೀತಿ ನಮ್ಮಗಳಿಗೆ ಏನು ಹೇಳ್ತಾರೆ ನಿಮ್ಮ ಹತ್ರ ಏನು ಹಂಚ್ಕೊಳ್ತಾರೆ ಎಲ್ಲ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ನನಗಂತೂ ತುಂಬ ಖುಷಿಯಿಂದ ನಾನು ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ ಬನ್ನಿ ನಾಗರಾಜ್ ಸರ್ ನಮಸ್ತೆ ನಮಸ್ತೆ ಓಂ ಅವಧೂತ ಚಿಂತನ ಜೈ ದತ್ತಾತ್ರೇಯ ಗುರುವೇ ನಮಃ ಮೊದಲು ಗುರುವಿಗೆ ಪ್ರಣಾಮಗಳು ನಂತರ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ನೀವು ಹೆಸರು ಮಾತ್ರ ನಾಗರಾಜ ಕೋಟೆ ಕೋಟೆ ಕಟ್ಕೊಂಡಿಲ್ಲ ಸರ್ ನೀವು ಕಟ್ಕೊಂಡಿದ್ದೀವಿ ಅಭಿಮಾನಿಗಳ ಕೋಟೆ ಎಸ್ ಸರ್ ಕೋಟೆಯಿಂದ ಹೊರಗಡೆ ಬಂದ್ಬಿಡಿದ್ರಿ ನಾವು ಕೋಟೆ ಒಳಗಡೆ ಬರಬೇಕಾಗಿಲ್ಲ ನಿಮಗೆ ಕೋಟೆಯನ್ನು ಪರಿಧಿಯನ್ನು ಮೀರಿ ನೀವು ಜನರ ಜೊತೆ ಇದ್ದೀರಿ ಜನಮಾನಸದಲ್ಲಿ ಅಚ್ಚಸರಾಗಿದ್ದೀರಿ ಹಾಗಾಗಿ ಹೇಳ್ತಾರೆ ಸಾವಿರಾರು ನಿಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಆಗಿ ಕೆಲಸ ಮಾಡಿರೋದು ನಿಮ್ಮ ಕಾರ್ಯಕ್ರಮಗಳನ್ನ ಅವರೆಲ್ಲ ನೋಡ್ತಾ ಬಂದಿದ್ದೀವಿ ಹೌದು ಆ ನಂತರದಲ್ಲಿ ಬಾನಾಡಿ ಸಿನಿಮಾ ಆಗ್ಬೋದು ಆಮೇಲೆ ನಾಟಕಗಳಾಗ್ಬೋದು ಬಣ್ಣ ನೀವು ಏನಂತೀರಿ ನಾವು ಅಲ್ಲ ಸರ್ ಮರದ ಮೇಲೆ ಹೋಗ್ಬಿಟ್ಟು ನೀವು ನಾಟಕ ಮಾಡಿದ್ದೀರಿ ಏನೇನೆಲ್ಲ ಪ್ರಯೋಗಗಳು ನಿಮ್ಮಲ್ಲಿ ಆ ಒಂದು ಲವಲವಿಕೆ ಆ ಉತ್ಸಾಹ ಕ್ರಿಯಾಶೀಲತೆ ಸೃಜನಶೀಲತೆ ಆ ಒಂದು ಹೊಸತನಕ್ಕೆ ತುಡಿಯುವಂತ ನಿಮ್ದು ಯು ಲುಕಿಂಗ್ ಇನ್ ನಿಮ್ಮ ನಂಗೆ ವಯಸ್ಸಾಯ್ತಪ್ಪ ಅಂತ ಎಲ್ಲರೂ ಹೇಳೋ ಸಂದರ್ಭಗಳಲ್ಲಿ ನೀವು ಆ ರೀತಿ ಇಲ್ವೇ ಇಲ್ಲ ನೀವು ನಾನು ನಿಮ್ಮನ್ನ ಶೂಟಿಂಗಲ್ಲಿ ನೋಡಿದ್ದೀನಿ ಸಣ್ಣ ಮಕ್ಕಳಿಂದ ಹಿಡಿದು ನಿಮಗಿಂತ ದೊಡ್ಡ ದೊಡ್ಡ ಸೀನಿಯರ್ಗಳನ್ನು ಕೂಡ ನೀವು ಒಂದೇ ರೀತಿ ಖುಷಿ ಖುಷಿಯಾಗಿ ಹಿಡಿದಿರ್ತೀರಿ ನೀವಿದ್ರೆ ನನ್ನೊಂದು ಕಲೆ ಒಂದು ಜೀವ ಕಳೆ ಅಂತ ನಾನು ಹೇಳ್ಬೋದು ಯಾಕಂದ್ರೆ ನಾನು ಗಂಡಸಂಪಿಗೆ ಹೋಗ್ತಾ ಇದ್ದೆ ನಿಮ್ಮ ನಾಯಕರು ಪರಿಚಯ ಮಾಡ್ಕೊಟ್ಟಿದ್ದು ಅಲ್ಲೂ ಕೂಡ ಇವತ್ತಿಗೂ ನಿಮ್ಮನ್ನು ನೆನೆಸ್ಕೊಳ್ತಿದ್ದೆ ಗಂಡಸಂಪಿಗೆ ಅಂತ ಹೇಳಿದ್ರೆ ಅಲ್ಲಿಂದ ಶುರು ಮಾಡೋಣ ಅಥವಾ ಬಾಲ್ಯದಿಂದ ಬರ್ತೀರಾ ಹೇಗೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕತೆ ಸವಿಸ್ತಾರವಾಗಿದೆ ಎಲ್ಲಿಂದ ಬಂದರೂ ಓಕೆ ನೀವು ಕೋಟೆಯಿಂದಲೇ ಶುರು ಮಾಡೋಣ ನೋ ಪ್ರಾಬ್ಲಮ್ ಹಾಂ ಸರ್ ಎಲ್ಲಿಂದ ಬೇಕಾದ್ರೂ ಪ್ರಾರಂಭ ಮಾಡ್ಬೋದು ಯಾಕೆಂದರೆ ಇದು ಅಭಿಮಾನಿಗಳು ಕಟ್ಟಿ ಬೆಳೆಸಿದ ಕೋಟೆ ಪ್ರೇಕ್ಷಕ ಪ್ರಭುಗಳು ಕಟ್ಟಿ ಬೆಳೆಸಿದ ಕೋಟೆ ಅಭಿಮಾನದ ಕೋಟೆ ಅಭಿಮಾನದ ಕೋಟೆ ಅವರು ಸಲಹಿದ ಕೋಟೆ ಅವರು ಹಾರೈಸಿದ ಕೋಟೆ ಪೋಷಿಸಿದ ಕೋಟೆ ಯಾಕೆಂತಂದರೆ ಮೂಲತಃ ನಾನು ವಿದ್ಯಾವಂತನೇನಲ್ಲ ದೊಡ್ಡ ವಿದ್ಯಾವಂತ ಜಾಸ್ತಿ ಓದ್ಕೊಂಡಿಲ್ಲ ಓಕೆನಾ ಸುಶಿಕ್ಷಿತ ಕುಟುಂಬವೂ ಅಲ್ಲ ಅಕ್ಷರಸ್ಥ ಕುಟುಂಬವೂ ಅಲ್ಲ ಒಂದು ಕಡುಬಡ ಕುಟುಂಬದಲ್ಲಿ ಜನಿಸಿದ ಆದರೂ ಯಾಕೆ ನಾನು ಈ ಹಂತಕ್ಕೆ ಬಂದೆ ಅಂತ ಯೋಚನೆ ಮಾಡುವಾಗ ನಾವು ಬೆಳೆಯತಕ್ಕಂಥ ಪರಿಸರ ಬಹಳ ಮುಖ್ಯವಾಗುತ್ತದೆ ದಟ್ ಈಸ್ ಯೂನಿವರ್ಸಿಟಿ ನಾವು ಬೆಳೆಯುವ ಪರಿಸರ ಯಾರ ಜೊತೆ ಬೆಳಿತೀವಿ ನಾವು ಯಾರ ಜೊತೆ ಒಡನಾಟ ಇಟ್ಕೊಂತೀವಿ ಬಹಳ ಮುಖ್ಯ ಮನುಷ್ಯನಿಗೆ ಒಂದು ಹೇಳ್ತೀವಿ ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಒಂದು ಗಾದೆ ಅದು ಯಾಕಿದೆ ಒಬ್ಬ ವ್ಯಕ್ತಿಗೆ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಅನ್ನತಕ್ಕಂಥ ಅವರ ಹೆರಿಡಿಟಿ ಪ್ರಕಾರ ಪೂರ್ವಿಕರ ಪೂರ್ವಜನ್ಮ ಗುಣಗಳು ಒಬ್ಬ ಮನುಷ್ಯನಿಗೆ 50% ಬರುತ್ತೆ 50% 25% ವಿದ್ಯೆಯಲ್ಲಿ ಬರುತ್ತದೆ ಇನ್ನು 25% ಅವರು ಬೆಳೆಯುವ ವಾತಾವರಣದಲ್ಲಿ ಬರುತ್ತದೆ ಅಲ್ಲಿಗೆ ಮನುಷ್ಯ 100% ಫುಲ್ಫಿಲ್ ಆಗ್ತಾನೆ
50% ಬದಲಾಯಿಸಲು ಸಾಧ್ಯ ಇಲ್ಲ 20% 25% ಪರಿಸರದಲ್ಲಿ ಬೆಳೆಯುವ ಪರಿಸರದಲ್ಲಿ ಬದಲಾವಣೆ ತರಬಹುದು ವಿದ್ಯೆಯಲ್ಲಿ ಬದಲಾವಣೆಯನ್ನು ತರಬಹುದು ಹಾಗಾಗಿ ನಾವು ಬೆಳೆದಂತ ವಾತಾವರಣ ಇದೆಯಲ್ಲ ಚಂದ್ರಾಯಪಟ್ಟಣದ ಕೋಟೆ ವಾತಾವರಣ ಇದೆಯಲ್ಲ ಒಂದು 150 140 150 ಬ್ರಾಹ್ಮಣ ಕುಟುಂಬಗಳ ಮಧ್ಯೆ ನಮ್ಮದೊಂದು ಒಕ್ಕಲಿಗರ ಕುಟುಂಬ ಒಂದೇ ನಮ್ಮ ತಂದೆ ಯಾವುದೋ ಹೋಟೆಲ್ನಲ್ಲಿ ಕೂಲಿ ಕೆಲಸ ಮಾಡ್ತಾರೆ ತಾಯಿ ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಬೆಳಗಾಗಿ ಏಳ್ತು ಅಂದ್ರೆ ನಮ್ಮ ಆಟ ಓಡಾಟ ಅನ್ನದ ಹುಡುಕಾಟ ಎಲ್ಲವೂ ಬ್ರಾಹ್ಮಣರ ಮನೆಯಲ್ಲಿ ಸಾಗದು ಸುಯೋಗ ಅಲ್ಲ ಸರ್ ನೀವು ಹೇಳಿದಂತೆ ತುಂಬಾ ಸುಯೋಗ ನಾನು ಆಗಲೇ ಒಂದು ಮಾತು ಹೇಳಿದೆ ಪರಿಸರ ನಾವು ಬೆಳೆಯುವ ಪರಿಸರ ಬ್ರಾಹ್ಮಣನ ಅರಿತವರು ಬ್ರಾಹ್ಮಣ ಅಂತಾರೆ ಅಲ್ವಾ ಬ್ರಾಹ್ಮಣ ಅನ್ನೋದು ಒಂದು ಜಾತಿ ಅಲ್ಲ ಬ್ರಾಹ್ಮಣನ ಅರಿತವರು ಬ್ರಾಹ್ಮಣ ಅಂತಾರೆ ನಮಗೆ ಆ ಬ್ರಾಹ್ಮಣನ ಅರಿತವರ ಜೊತೆ ಬದುಕುವ ಸುಯೋಗ ಇವತ್ತೂ ಕೂಡ ನಮ್ಮನ್ನ ಯಾರು ಗೌಡ ಸಮುದಾಯದವರು ಒಕ್ಕಲಿಗರು ಅಂತ ಹೇಳೋ ನಂಬೋದೇ ಇಲ್ಲ ಸರ್ ನಾನು ಬ್ರಾಹ್ಮಣ ಅಂತ ತಿಳ್ಕೊಂಡೆ ಒಂದಿದ್ರೆ ಬ್ರಾಹ್ಮಣರು ಅಂತ ಇಟ್ಕೊಳ್ಳಿ ಯಾಕೆಂದ್ರೆ ಒಂದು 25 ವರ್ಷ ನಾವು 150 ಬ್ರಾಹ್ಮಣ ಕುಟುಂಬರ ಮನೆ ಒಳಗಡೆ ಆ ವಾತಾವರಣದಲ್ಲಿ ಅವರ ಮಕ್ಕಳ ಜೊತೆ ಬೆಳೆದಾವಾಗ ಬಂದ್ಬಿಡುತ್ತೆ ಸರ್ 150 ಜನರ ಜೊತೆ ಅಂದ್ರೆ 150 ಕುಟುಂಬ ಇರುತ್ತೆ ನಿಮ್ಮ ಒಂದು ಕುಟುಂಬನೇ ತಗಲಕಾಗದ್ರೆ ಸರ್ ಯೋಗ ಯೋಗ ನೀವಂಗೆ ವಯಸ್ಸೋಗಿದ್ದಲ್ಲ ಇಲ್ಲ ಅಲ್ಲ ಈಗ ನಮ್ಮ ತಂದೆಯವರು ಯಾವ ಕಾರಣಕ್ಕೂ ಅಲ್ಲಿ ಹೋಗಿ ಹುಡುಕೊಂಡು ಮನೆ ಮಾಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ಪೇಟೆ ಅನ್ನುವ ಇನ್ನೊಂದು ಏರಿಯಾ ಇದೆ ಚಂದ್ರಾಯಪಟ್ಟಣದಲ್ಲಿ ಅಲ್ಲಿ ಮುಸಲ್ಮಾನರು ಬರ್ತಾರೆ ಬೇರೆ ಜನಾಂಗಗಳು ಬರ್ತಾರೆ ಎಲ್ಲ ಬರ್ತಾರೆ ಎಲ್ಲಿ ಪೇಟೆಯಲ್ಲಿ ನಮ್ಮ ತಂದೆ ಎಲ್ಲಿಂದನೋ ಅವರು ಆ ಬದುಕು ಸ್ಥಿತ್ಯಂತರ ಆಗಿ ವ್ಯತ್ಯಾಸ ಆಗಿ ಚಂದ್ರಾಯಪಟ್ಟಣಕ್ಕೆ ಬಂದಾಗ ನಮ್ಮ ತಾಯಿಯವರನ್ನ ಮದುವೆ ಆಗಿದ್ದ ಮುಂಚೆ ಕೋಟೆಯಲ್ಲೇ ಬಂದು ಒಂದು ರೂಮ್ ಮಾಡ್ಕೊಂತಾರೆ ಸೊ ಅಲ್ಲಿಂದ ಕೋಟೆ ಕರ್ಕೊಂಡು ಬರೋದಿಲ್ಲ ಅಲ್ಲಿಂದ ಸಂಸ್ಕಾರ ಇತ್ತು ಆಮೇಲೆ ನಮ್ಮ ತಾಯಿಯನ್ನ ಮದುವೆ ಆಗ್ತಾರೆ ಅಲ್ಲಿ ನಾವೇ ಅಲ್ಲಿ ಹುಟ್ಟುತ್ತೀವಿ ಬೆಳಿತೀವಿ ಅಲ್ಲಿ ವಿದ್ಯೆ ಕಲಿತೀವಿ ಅವ್ರ ಒಡನಾಟದಲ್ಲಿ ಇರ್ತೀವಿ ಅದು ಸಂಸ್ಕಾರ ಬಂದ್ಬಿಡುತ್ತೆ ನಾನು 25 ವರ್ಷವರೆಗೂ ನಾನು ನಾನ್ ವೆಜ್ ತಿಂದಿರಲಿಲ್ಲ ಮುಟ್ತಾನೆ ಇರಲಿಲ್ಲ ಆಗ್ತಾನೆ ಇರಲಿಲ್ಲ ನಮ್ಮ ಮನೇಲಿ ಮಾಡ್ತಿದ್ದೆ ಮೂರ್ತಿನಿ ಒಂದ್ಸರಿ ಆಗ್ತಾನೆ ಇರಲಿಲ್ಲ ಯಾಕೆ ನಮ್ಗದು ಆ ಒಂದು ಆ ಮಜ್ಜಿಗೆ ಹುಳಿ ಆ ತೋವೆ ಆ ಪುಳಿ ಹೋಗದೆ ಆ ಬಾಳಕ ಆ ಒಂದು ಏನ ತರಕಾರಿಯ ಸವಿರುಚಿ ಅಕ್ಕಿ ರೊಟ್ಟಿ ಬೆಳಗಾಗಿದ್ರೆ ಅವ್ರ ಮನೆ ತಿಂಡಿ ಅವ್ರ ಮನೆ ಕಾಫಿ ಅದು ನಮಗೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಇವಾಗ್ಲೂ ನನಗೆ ಅವರು ಬ್ರಾಹ್ಮಣರ ಮದುವೆ ಕರೆದ್ರೆ ಮಿಸ್ ಮಾಡ್ಕೊಳ್ಳಲ್ಲ ಹೋಗ್ಬಿಡ್ತೀನಿ ಆ ಊಟ ಇಷ್ಟ ಬಾಲ್ಯ ನೆನಪಾಗ್ಬಿಡುತ್ತೆ ಅವರು ವೈದಿಕ ಕಾರ್ಯಕ್ರಮಗಳು ಅದಕ್ಕೆ ಆದ್ಮೇಲೆ ಕರೀತಾರಲ್ಲ ಬರ್ಬೋದು ಹೋಗ್ಬಿಡ್ತೀನಿ ನಾನು ಯಾರೋ ಬ್ರಾಹ್ಮಣರ ಮನೆ ಊಟಕ್ಕೆ ನಾವು ಕರೀತಾರೆ ಬನ್ನಿ ಊಟಕ್ಕೆ ಅಲ್ಲ ನಿಮ್ಮ ಊಟ ರೆಡಿ ಮಾಡ್ರೆ ಬರ್ತೀನಿ ಅಂತೀನಿ ಸೊ ಅಂದ್ರೆ ನಾವು ಬೆಳೀತಕ್ಕಂಥ ವಾತಾವರಣ ಇದೆಯಲ್ಲ ಕೋಟೆ ಅದು ನಮ್ಮನ್ನ ಸಂಸ್ಕಾರವಂತನಾಗಿ ಮಾಡ್ತು ಅನ್ನುವ ನಂಬಿಕೆ ಹಾಗಾಗಿ ಅಚಾನಕ್ ಆಗಿ ಅಲ್ಲೇ ಓಡಾಟ ತುಂಟಾಟ ಅಲ್ಲಿ ಮಕ್ಕಳ ಜೊತೆ ಬೆಳೀತಾ ಬೆಳೀತಾ ಅಲ್ಲಿ ನಾವು ಆಟಗಳು ಆಡ್ತಿದ್ವಿ ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಕ್ರಿಕೆಟ್ ಆಟಗಳು ಶುರು ಮಾಡ್ಕೊಂಡ್ವಿ ಇನ್ನೂ ಸ್ವಲ್ಪ ಪ್ರಬುದ್ಧತೆ ಬಂದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಮಾಡ್ಕೊಂಡ್ವಿ ಏನು ನಾಟಕಗಳನ್ನ ಆಡೋದು ನಾಟಕ ಪ್ರದರ್ಶನ ಮಾಡೋದು ಭಜನೆ ಮಾಡೋದು ಭಜನೆ ಗುರುವಾರ ಎಲ್ಲಕ್ಕೆಂದ್ರೆ ಸಾಂಸ್ಕೃತಿಕ ವಾತಾವರಣ ನಮ್ಮನೆ ಎದುರುಗಡೆ ಸಾಯಿಬಾಬಾ ಭಜನಾ ಮಂದಿರ ನೋಡ್ತಾ ಇದೆಯಲ್ಲ ಫೋಟೋ ನಮ್ಮನೆ ಎದುರುಗಡೆ ಸಾಯಿಬಾಬಾ ಭಜನಾ ಮಂದಿರ ಚೂರು ಮುಂದಕ್ಕೆ ಹೋದ್ರೆ ಕೋಟೆ ಗಣಪತಿ ದೇವಸ್ಥಾನ ರಾಜರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಂತ ಕೋಟೆ ಗಣಪತಿ ಅದ್ರ ಪಕ್ಕ ಸಂಸ್ಕೃತ ಪಾಠಶಾಲೆ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಮದ್ದಿನಗುಡಿ ಮದ್ದುಗುಂಡು ಶೇಖರಿಸಿದ ಗುಡಿ ಚಂದ್ರಮೌಳೇಶ್ವರ ದೇವಸ್ಥಾನ ಈ ಕಡೆ ಬಂದ್ರೆ ಚನ್ನಕೇಶವ ದೇವಸ್ಥಾನ ಇಲ್ಲಿ ರಾಮ ಮಂದಿರ ಈ ರಾಘವೇಂದ್ರ ಸ್ವಾಮಿ ಮಠ ಇವೆಲ್ಲವೂ ನಮ್ಮ ಮನೆಯ ಕೂಗಳದೆ ದೂರ ಸರ್ ಕೋಟೆ ಅಂತ ಸಣ್ಣ ನಿಮ್ಮ ಕೋಟೆಯ ಮಣ್ಣಿನ ಮಹಿಮೆ ಸರ್ ಕೋಟೆ ಪ್ರಭಾವ ಏನು ಏನಂತ ಪವರ್ ಪವರ್ ರಾಜ ಮಹಾರಾಜರು ಓಡಾಡಿದ ಜಾಗ ಅಲ್ಲಿ ಈಗ ಮೈಸೂರಿನ ಒಡೆತನದ ಅಧೀನದಲ್ಲಿದ್ದಂತ ಸಾಮಂತ ರಾಜ ಚನ್ನಿಗರಾಯ ಅಲ್ಲಿ ಪಡೆಗರಾಗಿತ್ತು ಓಕೆ ಅಲ್ವಾ
ಹೆಸರು ತುಂಬಾ ಚೆನ್ನಾಗಿದೆ ಚೆನ್ನಿಗರ ಚೆನ್ನಿಗರ ಬಳೆಗಾರ ಅವನು ಅವರು ಆಳುತ್ತಿದ್ದು ಕೋಟೆ ಇವರ ಒಡೆತನದಲ್ಲಿ ಮೈಸೂರು ಸಂಸ್ಥಾನ ಬಂಜಾರ ಪ್ರಶಸ್ತಿ ಕೃಷ್ಣರಾಜ ಒಡೆಯರು ಅವರ ಅಧೀನದಲ್ಲಿ ಇದ್ದಂತ ಬಳೆಗಾರ ಸರ್ ಇಲ್ಲಿ ಕನೆಕ್ಟ್ ಆಗಿಬಿಟ್ರಲ್ಲ ಸರ್ ನೀವು ಕೃಷ್ಣರಾಜ ಒಡೆಯರ್ ಅವರು ಅವರ ವಂಶಸ್ಥರು ಚಂದ್ರಾಪುರದಲ್ಲಿ ಬಂದು ತಿರುಗಾಡ ಹೋಗಿಲ್ಲ ಅಂತ ಹೇಗೆ ಹೇಳ್ತಿರಲ್ಲ ಚೆನ್ನಿಗರಾಯ ಆಗ ಅಳವಿಕೆ ಮಾಡ್ತಾನೆ ಅಂತ ಒಂದ್ಸರಿ ನೋಡ್ಕೊಳ್ಳೋಕಾದ್ರೂ ಬಂದು ಹೋಗಿರ್ಬೇಕಲ್ಲ ಕೋಟೆಯಲ್ಲಿ ತಿರುಗಾಡಿರ್ಬೇಕಲ್ಲ ಆ ಒಂದು ಲಿಂಕ್ ಇಂದ ನಮಗೆ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಬಂದಿರಬಹುದಲ್ಲ ನೋಡಿ ನಿಮಗೆ ಎಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ ಅದು ಇದು ಬಾರಿ ಕನೆಕ್ಟ್ ಆಗಿದೆ ಕನೆಕ್ಟ್ ಆಗಿದೆ ಬಹಳ ಪ್ರಮುಖವಾದ ಅನಿಸ್ತ ನನಗೆ ಅನಿಸ್ತದೆ ಬಹಳ ಬಹಳ ಖುಷಿ ಆಯ್ತು ಈ ಪ್ರಶಸ್ತಿ ಬಂದಿದೆ ಅಂತ ನನಗೆ ಕರೆ ಬಂದಾಗ ಅಕ್ಕ ಚಲೋ ಚೆನ್ನಿಗರಾಯ ಬರೀ ಚೆನ್ನಿಗರಾಯ ಕೋಟೆ ನಾವು ಚಲೋ ಚೆನ್ನಿಗರಾಯ ಅಂತ ಹೇಳ್ತೀವಿ ಅದು ಪವರ್ ಇದ್ದೇ ಇದೆ ಅಲ್ವಾ ಕೋಟೆ ಅಂದ್ರೆ ಚೆನ್ನಿಗರಾಯ ಅಂದ್ರೆ ಪಾಳೆಗ ಅಲ್ಲಿ ನೋಡ್ಕೊಂಡು ಚಂದ್ರಾಯಪಟ್ಟಣವನ್ನ ನೋಡ್ಕೊಂಡು ಚನ್ನರಾಯಪಟ್ಟಣ ಅವರು ಆವಾಗ ಕೊಳತ್ತೂರು ಅಂತ ಇತ್ತು ಆ ಚೆನ್ನಿಗರಾಯ ಇದ್ದಾಗ ಚೆನ್ನಿಗರಾಯನ ಕಾಲಾಂತರದಲ್ಲಿ ಚಂದ್ರಾಯಪಟ್ಟಣ ಅಂತ ಹೆಸರಾಯಿತು ಈ ತರದೆಲ್ಲ ಅಲ್ಲಿ ಬೆಳವಣಿಗೆ ಹಾಗೆ ಬರ್ತಾ 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 ಬರಿ ನಮಗೆ ಅಲ್ಲಿ ಕೋಟೆಯಲ್ಲಿ ಭಜನೆ ಗೀತೆ ಸಾಹಿತ್ಯ ಗಮಕ ಹರಿಕತೆ ಸಂಸ್ಕೃತಿ ದೇವರ ಉತ್ಸವಗಳು ರಾಮನವಮಿ ಓಕುಳಿ ಇದೇ ವಾತಾವರಣ ನಮಗೆ ವರ್ಷವೆಲ್ಲ ಅದು ಅದರೊಳಗೆ ನಮ್ಗೆ ಬಹಳ ಖುಷಿ ನಮಗೆ ಆ ಭಜನೆಗಳು ಈ ಬೆಳೀತಾ ಬೆಳೀತಾ ವಾತಾವರಣ ನಮಗೆ ಆವಿರ್ಭವಿಸಿ ಹೋಗ್ತೀವಿ ಆ ಒಂದು ಆಧ್ಯಾತ್ಮಿಕ ವಾತಾವರಣ ಅಂತರ್ಗತವಾಗುತ್ತೆ ಅಂತರ್ಗತವಾಗುತ್ತೆ ನಾವೇ ಭಜನೆಯನ್ನು ಶುರು ಮಾಡಿದ್ವಿ ಐ ಥಿಂಕ್ 1970 65 ನಮ್ಮ ಬಾರ್ನ 75 78 ನಾವು ಭಜನೆ ಶುರು ಮಾಡಿದ್ವಿ ನಿಮ್ಮ ಸ್ನೇಹಿತರೆಲ್ಲ ಸೇರಿ ಕೋಟೆಯಲ್ಲಿ ಗಣಪತಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಹತ್ರ ಒಂದು ಆಂಜನೇಯ ಗುಡಿ ಇದೆ ಆಂಜನೇಯ ಗುಡಿಯಲ್ಲಿ ಭಜನೆ ಮಾಡೋವು ಭಜನೆಯಿಂದ ಶುರು ಮಾಡಿದ್ರೆ ಭಜನೆಯಿಂದನೇ ನಮ್ಮ ಆಧ್ಯಾತ್ಮಿಕ ಕೆಲಸಗಳು ಪ್ರಾರಂಭ ಆಗಿದೆ ನಿಮ್ಗೆ ತುಂಬಾ ಇಷ್ಟ ಅಲ್ಲ ಸರ್ ಸಂಗೀತ ಸಂಗೀತ ಭಜನೆ ದೇವರು ಆಧ್ಯಾತ್ಮ ಹರಿಕತೆ ಉಪನ್ಯಾಸ ನನಗೆ ಜೀವ ಸರ್ ಈಗಿನ ತಲೆಮಾರಿಗೆ ಒಂಚೂರು ಭಜನೆಯ ಒಂದು ಎರಡು ಲೈನ್ ಹೇಳ್ಬೋದು ಸರ್ ತುಂಬಾ ಇಷ್ಟವಾದ ಹಾಡುಗಳಂದ್ರವಾಗ ನಮ್ಗೆ ಕೂತ್ಕೊಂಡು ಈ ಹಾಡು ಯಾವಾಗ ಶುರುವಾಗುತ್ತೆ ಅಂತ ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ ಡೊಂಕು ಮೋರೆ ಬಾಲವತಿದ್ದಿ ಓಂಕರಿಸಿದರೆ ಅಂಜುವನಲ್ಲ ಶಂಕರ ನಿನಗೆ ಕಿಂಕರ ನಾನು ಸುಪುರಂದರ ವಿಠಲನ ತೋರುವ ತನಕ ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ ಈ ರೀತಿ ಭಜನೆಗಳು ಆಮೇಲೆ ಬ್ರಹ್ಮಮುರ ಹರಿಸುರ ಹಸಿಸು ಲಿಂಗು ಈ ಥರದೆಲ್ಲ ಆ ಕಾಲದಲ್ಲೇ ಆಧ್ಯಾತ್ಮಿಕ ವಾತಾವರಣ ಈ ಕಾರ್ಯಕ್ರಮಕ್ಕೆ ಮೈಕ್ ಹಾಕೋರು ನಾಲ್ಕೂವರೆ 5 ಗಂಟೆಗೆ ಹಾಕ್ಬಿಡೋರು ಕಾರ್ಯಕ್ರಮ ಶುರುವಾಗ ಒಂದು 8 ನನಗೆ ಹಾಡು ಹೇಳೋ ಹುಚ್ಚು ಅಲ್ಲೋಟು ಮೈಕ್ ನನ್ನ ಪರಿಚಯ ಮಾಡಿಕೊಂಡು ವೇದಿಕೆ ಮೇಲೆಲ್ಲ ಆ ಮೈಕ್ ಹತ್ರನೇ ಕೂತ್ಕೊಂಡು ಆ ಪ್ರಾರಂಭ ಆಗೋವರೆಗೂ ನಾನು ಹಾಡುಗಳು ಹೇಳ್ತಾ ಇರೋದು ಹಳೆ ಚಿತ್ರಗೀತೆಗಳು ದೇವ್ರ ನಾವುಗಳು ಹಾಡ್ತಾ ಇರೋದು ಹುಚ್ಚು ಕಲೆ ಎಳಿತಾ ಇದ್ದಾರೆ ಸರ್ ತುಂಬ ನಾನು ಸಿನಿಮಾ ನೋಡೋಕೆ ಕಾರಣ ನಮ್ಮ ತಾಯಿ ನಮ್ಮ ತಾಯಿಗೆ ಸಿನಿಮಾ ಹುಚ್ಚು ಹಾ ನಮ್ಮ ತಾಯಿಗೂ ನಮ್ಮ ತಂದೆಗೂ ಅದೇ ಜಗಳ ದುಡ್ಡು ದುಡ್ಡೆಲ್ಲ ಸಿನಿಮಾಗೆ ಹಾಕ್ತೀಯ ಮಕ್ಕಳು ಚಂಗ್ಳ ಬೆಳೆಸ್ತೀಯ ಇವ್ರನ್ನ ಸಿನಿಮಾ ಕರ್ಕೊಂಡು ಹೋಗ್ತೀಯ ಅಂತಂದ್ರೆ ಯಾವ ಸಿನಿಮಾ ಹಾಗೆಲ್ಲ ಗೊತ್ತಲ್ಲ ಒಂದು ಸಿನಿಮಾ ಚೇಂಜ್ ಆಯ್ತಂದ್ರೆ ಒಂದು ಜಡ್ಗ ಗಾಡಿ ಅದಕ್ಕೆ ಹಿಂದ್ಗಡೆ ಪೋಸ್ಟ್ ಹಚ್ಕೊಟ್ರು ಟೆಂಡರ್ ಬಂದ ತಕ್ಷಣ ನಮ್ಮಅಮ್ಮ ಸಿನಿಮಾ ಯಾವ ಚೇಂಜ್ ಆಗಿ ನೋಡ್ಕೊಂಬಿಡೋದು ನಾನು ಕೂಡ ನೋಡ್ಕೊಂಬಿಡೋದು ಈತ ಪಿಕ್ಚರು ಬಲೆ ಜೋಡಿ ಅಮ್ಮ ಬಲೆ ಜೋಡಿ ಇದು ಹೌದಾ ಇವರು ಸೈಕಲ್ ಹೋಗೋಣ ಸೊ ಅಮ್ಮ ಸಿನಿಮಾ ಚೇಂಜ್ ಆಗಲಿಲ್ಲ ಟಕ್ ಅಂತ ನಾವು ಸಿನಿಮಾ ಹೋಗೋದು ಅವಾಗ ನಮ್ಮನ್ನು ಕರ್ಕೊಂಡು ಹೋಗು ಹಾಗಾಗಿ ಒಂದು 800 ರಿಂದ 900 ಸಾವಿರ ಬ್ಲಾಕ್ ಅಂಡ್ ವೈಟ್ ಚಿತ್ರಗಳನ್ನು ನಾನು ನೋಡೋದಕ್ಕೆ ನಮ್ಮ ತಾಯಿ ಕಾರಣ ಅಲ್ಲೆಲ್ಲ ಒಂದು ಕಡೆ ಕಲೆಯ ಒಂದು ಮನಸ್ಸಿನೊಳಗಡೆ ಆಹ್ವಾನ ಆಗ್ತಾ ಇದೆ ಶ್ರೀಕೃಷ್ಣ ನನಗೆ ನೆನಪಿದ್ದಂಗೆ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ನಾನು ಮೊದಲನೇ ನೋಡಿ ಸಿನಿಮಾ ಅಲ್ಲಿಂದ ಇವಾಗ ಎಲ್ಲ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳು ನೋಡಿ ಈ ಕಾಲಕ್ಕೆ ನಮಗೆ ನೋಡ್ತೀವಿ ಅಂತಂದ್ರೆ ಅಷ್ಟೊಂದು ಸಿನಿಮಾಗಳು ಸಿಗುತ್ತಾ ನಿಮ್ಗೆ ಪ್ರಥಮ ಚಿತ್ರ ನೋಡಿದ್ದೀನಿ ನೆನಪಿದೆಯಲ್ಲ ಚಂದ್ರಾಯಪಟ್ಟಣದಲ್ಲಿ ನಮ್ಮ ತಾಯಿಯ ಎದೆಯ ಹಾಲನ್ನು ಕುಡಿದುದು ನನಗೆ ನೆನಪಿದೆ ಯೋಚನೆ ಮಾಡಿ ಮೆಮೊರಿ ಪವರ್ ಎಷ್ಟು ಅಂತ ಯಾಕೆಂದ್ರೆ ಆ ಕಾಲದಲ್ಲಿ ನಾಲ್ಕೂವರೆ ವರ್ಷದವರೆಗೂ ಹಾಲು ಕುಡಿತಾ ಇತ್ತು
ತಾಯಿಯರೇ ಅಲ್ಲ, ಅದೇ ಇದು ಆರೋಗ್ಯ. ನಾವೇ ಬಂದು ಜೋರ ಕೇಳೋದು, ಅಮ್ಮ ಹಾಲು ಬೇಕು ಹಾಲು ಕುಡಿಸೋರು. ಅಲ್ಲಿ ಬ್ರಾಹ್ಮಣರು ಬೈಯೋದು, ರಂಗಮ್ಮ ಇಷ್ಟು ಉದ್ದಾದ್ರೂ ಹಾಲು ಕುಡಿಸ್ತೀಯಲ್ಲ, ಅವನೇ ಬಂದು ನಿಂತ್ಕೊಂಡು ಕೇಳೋವರೆಗೂ ಹಾಲು ಕುಡಿಸ್ತೀಯಲ್ಲ, ಏನ್ ಮಾಡ್ತಿರವ್ವ ಮಕ್ಕಳು ಕೇಳ್ತಾರಲ್ಲ. ಅಮೃತ ಸಮಾನ ಅಂತ ಯೋಗ ಅಂದ್ರೆ ಅದ್ ನಂಗೆ ನೆನಪಿದೆ, ನಾನು ಕೇಳಿದ್ದು. ಇವತ್ತು ಆದುಗಳು ಯಾವಾಗ ಮಗುಗೆ ಹಾಲು ಬಿಡಿಸೋದಂತ ಯೋಚನೆ ಮಾಡ್ತಾರೆ ತಾಯಿಯಂದ್ರು. ಇವತ್ತಿನ ಹೆಣ್ಮಕ್ಳು ಸೌಂದರ್ಯ ಹಾಳಾಗ್ತದೆ, ಆರೋಗ್ಯ ಹಾಳಾಗ್ತದೆ. ಈಗ ರೇಡಿಯೋಗಳಲ್ಲಿ ಟಿವಿಗಳಲ್ಲಿ ಅದೊಂದು ದೊಡ್ಡ ಪ್ರಚಾರ ಕಾರ್ಯ ಮಾಡಬೇಕಾಗ್ಬಿಟ್ಟಿದೆ. ಮಗುವಿಗೆ ಅಭಿಯಾನ ಮಾಡಬೇಕಾಗಿದೆ, ಮಗುವಿಗೆ ತಾಯಿ ಎದೆ ಹಾಲನ್ನು ಉಣಿಸಿ ಅಂತ ಕೇಳ್ಕೋಬೇಕಾಗಿದೆ ಗೋಡೆ ಗೋಡೆ ಮೇಲೆ ಇಷ್ಟು ಟಿವಿಗಳಲ್ಲಿ. ಅದು ಕೂಡ ಒಳ್ಳೆ ಯೋಗ. ಸಂಸ್ಕಾರ ಆರೋಗ್ಯ 58 ವರ್ಷ ನನಗೆ ನೆನಪೇ ಇಲ್ಲ ರೀ, ಆಸ್ಪತ್ರೆ ಅಡ್ಮಿಟ್ ಆಗಿರೋದು ವಾರಗಟ್ಟಲೆ ಆಸ್ಪತ್ರೆ ಅಡ್ಮಿಟ್ ಆಗಿರೋದು ನೆನಪೇ ಇಲ್ಲ, ಹಾಗೂ ಇಲ್ಲ. ಹಬ್ಬಬ್ಬ ಅಂತ ತೋರಿಸ್ಕೊಂಬಂದ್ರೆ ಒಂಡೆ ಹಿಂಗಿದೆ ಪವರ್. ಅದು ನೀವೇ ಪಡೆಗಾರ ಬಿಡಿದ್ರಿ, ಆ ಕ್ಷತ್ರಿಯ ತೇಜಸ್ಸು, ಕ್ಷಾತ್ರ ತೇಜಸ್ಸು ಮತ್ತೆ ಬ್ರಾಹ್ಮಣರ ಸಾತ್ವಿಕತೆ ಎರಡೂ ಮೆಳೆಯಿಸಿದೆ ನಿಮಗೆ. ಅದ್ರ ಜೊತೆ ಭಜನೆಗಳು, ಸಿನಿಮಾಗಳು ಎಲ್ಲ ಮಿಕ್ಸ್, ಬರೀ ಸಮೂಹ ಕಲೆ ವಾತಾವರಣವೇ. ಎಲ್ಲೋ ಒಂದ್ ಕಡೆ ನನಗೆ ಚಿತ್ರ ಬರೆಯುವ ಇದಿತ್ತು ಕಲೆ, ಒಂದು ಆಸಕ್ತಿ. ಅಲ್ಲಿ ನಾನು ನವಿಲು, ಸೂರ್ಯೋದಯದಲ್ಲಿ ಸೂರ್ಯ ಉದಯ ಆಗುವ ಚಿತ್ರ, ತ್ರಿಶೂಲ, ಲಿಂಗ, ಗಣಪತಿ ಇಂಥ ಚಿತ್ರಗಳನ್ನ ಬರೀತಿದ್ದೆ. ಅದೊಂದು ಕಡೆ ಆ ಚಿತ್ರ ಬರೆಯೋಕೆ ಶುರು ಮಾಡಿದ್ದಕ್ಕೆ ಚಿತ್ರ ಜಗತ್ತಲ್ಲಿ ಬಾನಾಡಿ ಮಾಡಿ ಪ್ರಶಸ್ತಿ ಪುರಸ್ಕೃತರಾಗ್ಬಿಟ್ರಿ. ಅದು ಹಾಗೇ ಬಾಲ್ಯ ನಡ್ಕೊಂಬಂದು ನಮ್ಮ ತಾಯಿ ಬಹಳ ಕಷ್ಟದಲ್ಲಿ ಎಲ್ಲರ ಮನೆಯಲ್ಲಿ ಬ್ರಾಹ್ಮಣರ ಮನೆಗಳಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕಬೇಕು, ತಂದೆ ಹೋಟ್ಲು ಕೆಲಸ ಮಾಡಿ ನಮ್ಮನ್ನು ಸಾಕಬೇಕು. ಒಂದಿಷ್ಟು ಅದು ತಂದೆ ತಾಯಿಯವರ ಕಷ್ಟದ ಜೀವನವನ್ನು ಕಣ್ಣಿಂದ ನೋಡ್ತಿದ್ವಿ. ಇಲ್ಲ, ನಾವು ಹಿಂಗಾಗಬಾರ್ದು, ತಂದೆ ತಾಯಿಗಳಿಗೆ ಮುಂದೆ ಹೊರೆ ಆಗದೇ ಇರೋ ಥರ ಇರಬೇಕು ಅಂತೇಳಿ ಒಂದು 10 ವರ್ಷಕ್ಕೆಲ್ಲ ನಾನು ಕೆಲಸ ಸೇರಿಬಿಟ್ಟೆ. 10 ಇಯರ್ಸ್, 1975 ಹೋಟೆಲ್ ಕೆಲಸ, ಕ್ಲಿನಿಕ್ ಕೆಲಸ, ಈ ಡಾಕ್ಟರ್ ಶಾಪಲ್ಲಿ ಕೆಲಸ. ತಿಂಗಳಿಗೆ 5 ರೂಪಾಯಿ ಸಂಬಳ, ವಾರಕ್ಕೆ 4 ಅಣಿ ನನಗೆ ಪೇಮೆಂಟ್. ವೈನ್ ಸ್ಟೋರು, ಊಟಕ್ಕೋಸ್ಕರ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಮಾಡ್ತೆ. 1979 SSLC, ಆವಾಗ SSLC ಬರುವಾಗ ಒಂದು ಹೋಟೆಲ್ ಕೆಲಸ ಮಾಡ್ತಾ ಇರ್ತೀನಿ. ಪಕ್ಕದಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಕಾಫಿ ತೊಗೊಂಡೋಗ್ತಾ ಇರ್ತೀನಿ. ಅವರು ಏನು ಓದಿದೆಯೋ SSLC ಅಂತೀನಿ. SSLC ಓದಿ ಇದು ಮಾಡ್ತಾರೆ, ಬಾ ಪ್ರೆಸ್ ಕೆಲಸ ಕಲಿಯಂತಾರೆ, ಪ್ರಿಂಟಿಂಗ್ ಪ್ರೆಸ್ ಕೆಲಸ ಸ್ಟಾರ್ಟ್. ಸರ್, ಇಷ್ಟು ಕಷ್ಟದಲ್ಲಿ SSLC ಮಾಡಿದ್ರು? ಹಾಂ, ಅವಾಗೇನು ಇವಾಗ ದುಡ್ಡಿಲ್ಲ. ದುಡ್ಡಿನ ವಿಚಾರ ಕೇಳಿದ್ದಲ್ಲ ನಾನು, ಅಂದ್ರೆ ಶಿಕ್ಷಣಕ್ಕೆ ನಿಮ್ಗೆ ಸಮಯ, ಮನಸ್ಥಿತಿ, ಕಷ್ಟ ಪಡ್ತಾ ಇದ್ರು, ನಿಮ್ಮ ಅಪ್ಪನ ಸ್ಥಿತಿ ಬೇರೆ ಇದ್ರು, ಇದ್ರ ನಡುವೆ ವಿದ್ಯಾಭ್ಯಾಸ ಬಿಡ್ತಾ ಇರಲಿಲ್ಲ. ಊಟಕ್ಕೆ ಕಷ್ಟ ಇದ್ರು ವಿದ್ಯಾಭ್ಯಾಸ ಬಿಡ್ತಾ ಇರಲಿಲ್ಲ. ನಿಮ್ಮ ಅಮ್ಮ ಓದುವಂತ ಬಲಂತ ಮಾಡಿಲ್ಲ, ನೀವೇ ಆಸೆ ಪಟ್ಟು? ಇಲ್ಲ, ನಮ್ಮ ಅಪ್ಪನಿಗೆ ಜಾಸ್ತಿ ಆಸೆ ನಾನು ಓದಬೇಕು ಅಂತ. ನಮ್ಮ ತಂದೆ ಜಾಸ್ತಿ ಕೋರ್ಸ್, ಓಕೆ ಏನಾರು ಓದು, ನಮ್ಮ ಥರ ಆಗ್ಬೇಡ, ನಮ್ಮ ಮಗ ಏನಾರು ಓದಬೇಕು ಅಂತ ಅವ್ರಿಗೆ ಆಸೆ. ಬಟ್ ಏನೇ ಓದಾಡಿದ್ರು SSLC ಓದೋವರೆಗೂ ಓದಕ್ಕಾಯ್ತು ಅಷ್ಟೇ, ಅದ್ರ ಮೇಲೆ ಓದಕ್ಕೆ ಆಗಲಿಲ್ಲ, ಓದ್ಸಕ್ಕೆ ಆಗಲಿಲ್ಲ ಅವ್ರಿಗೆ SSLC ವರ್ಗ ಅಷ್ಟೇ. ಅವಾಗಿನ ಮೇಲೆ ಪ್ರಿಂಟಿಂಗ್ ಪ್ರೆಸ್ ಸೇರಿಕೊಂಡೆ, ಮತ್ತೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮತ್ತೆ ಅಕ್ಷರಗಳ ಸಾಹಿತ್ಯದ ಒಡನಾಟ ಸ್ಟಾರ್ಟ್. ಮಳೆ ಜೋಡಿಸಕ್ಕೆ ಬಂದೆ, ಅಕ್ಷರಗಳೆಲ್ಲ ಫ್ರೆಂಡ್ ಆದವಲ್ಲ, ಅವೆಲ್ಲ ಪರಿಚಯ ಆಯಿತು. ಸಾಹಿತ್ಯ, ವಾಕ್ಯ, ಪದಪುಂಜ, ಒಕ್ಕಣೆ, ಒಂದು ಆ ಲಗ್ನ ಪತ್ರಿಕೆ, ಆಹ್ವಾನ ಪತ್ರಿಕೆ ಆಗಲಿ, ಒಂದು ಯಾವುದೋ ಕರಪತ್ರ ಆಗಲಿ, ಅದನ್ನು ಜೋಡಿಸುವಾಗ ಯಾವ ವರ್ಡು, ಅದನ್ನು ಎಷ್ಟು ಚೆನ್ನಾಗಿರಬೇಕು, ಅಲ್ಪಪ್ರಾಣ, ಮಹಾಪ್ರಾಣಗಳು ಇವೆಲ್ಲವೂ ನನ್ನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಅಕ್ಷರ ಭಾಷೆ ವ್ಯಾಕರಣ ಗೊತ್ತಾಗುತ್ತೆ. ಈಗ ಮಾಮೂಲಿ ಮಾತಾಡುವಾಗ ಮಹಾಭಾರತ ಅಂದ್ಬಿಟ್ಟಿವಿ, ಮಳೆ ಜೋಡಿಸುವಾಗ ನಾನು ದೊಡ್ಡ ಭಾವನೆ ಹಾಕ್ಬೇಕು, ನನಗೆ ಅಲ್ಪಪ್ರಾಣ ಮಹಾಭಾರತ ಪರಿಚಯ ಆಯ್ತಲ್ಲ, ಮಹಾಭಾರತ. ನಮ್ಮ ಓನರ್ ಬೈದ್ರು, ಏ ದೊಡ್ಡ ಭಾ ಕಣ ಮಹಾಭಾರತ ಅಂದ್ರೆ, ಕರಶನಾಕು ಚೇಂಜ್ ಮಾಡೋ ಅಕ್ಷರ, ದೊಡ್ಡ ಭಾ ಹಾಕು. ಸೊ ಇಂಥ ಸಂದರ್ಭದಲ್ಲಿ ಅಕ್ಷರಗಳ ಒಡನಾಟ ಆಯ್ತು. ಆ ಓನರು ಬ್ರಾಹ್ಮಣರೇ, 9 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅವರೊಂಚೂರು ತಿದ್ದಿ ತೀಡಿದ್ರು ಆ ಓನರು,
ಶಿಸ್ತು ಅಂದ್ರೇನು, ಎಷ್ಟೊತ್ತಿಗೆ ಬರಬೇಕು, ಸಮಯಕ್ಕೆ ಸರಿ ಕೆಲಸಕ್ಕೆ ಬರಬೇಕು, ಒಂದೂ ತಪ್ಪಿಲ್ದಂಗೆ ಮಳೆ ಜೋಡಿಸ್ಬೇಕು, ಪ್ರಿಂಟ್ ಹಾಕಬೇಕು. ಅಲ್ಲೊಂಚೂರು ಪರಿಪಕ್ವ ಬಂದ್ವಿ. ಈ ಶಿಲ್ಪಿ ಕೆತ್ತಿ 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 ಒಂದು ವಿಗ್ರಹ ಮಾಡ್ತಾನಲ್ಲ ಆತ, ಅದೇ ಸಮಯಕ್ಕೆ ನಮ್ಮೂರಿಗೆ ಗುಬ್ಬಿ ಕಂಪ್ನಿ ಬರುತ್ತೆ, ನಾಟಕದ ಕಂಪ್ನಿ. ಆ ಗುಬ್ಬಿ ಕಂಪ್ನಿಗೆ ಬೆಳಿಗ್ಗೆ ಹೊತ್ತು ಪ್ರಿಂಟಿಂಗ್ ಪ್ರೆಸ್ ಅಲ್ಲ, ರಾತ್ರಿ ಹೊತ್ತು ಕೆಲಸಕ್ಕೆ ಸೇರ್ಕೊಳ್ಳೋ ಥರ ಹೊರಗಡೆ ಟೀ ಕ್ಯಾಂಟೀನ್ ಕೆಲಸ ಮಾಡೋದು, ಸಾಯಂಕಾಲ ಹೊರಗಡೆ ಕಲಾವಿದರಿಗೆಲ್ಲ ಕಾಫಿ ತೊಗೊಂಡು ಹೋಗೋದು. ಈ ಥರ ಒಂದು 3 ತಿಂಗಳು ಗುಬ್ಬಿ ಕಂಪ್ನಿ ಕೆಲಸ ಮಾಡಿದ್ರಿಂದ, ಆ ಗುಬ್ಬಿ ಕಂಪ್ನಿ ನಾಟಕಗಳನ್ನ ಪ್ರತಿದಿನ ನೋಡ್ತಿದ್ರಿಂದ ನಾಟಕಗಳ ಪರಿಚಯ, ನಾಟಕಗಳನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಮುಂದೆ ನಾಟಕದ ಬಗ್ಗೆ ಹೇಳ್ಬೋದು. ನನಗೆ ಈಗ ನೆನಪು, ನಮ್ಗೆ ಏನು ಅನಿಸ್ತು ಅಂದ್ರೆ ಸರ್, ನಾವೆಲ್ಲ ಬಾಲಕರಾಗಿದ್ದಾಗ ಹೈಸ್ಕೂಲ್ ಹೋದಾಗ ಆಟಗಳನ್ನೂ ಆಡಿದ್ವಿ, ನಾವೇನು ತುಂಬ ಸೇರುವಂಥ ಕುಟುಂಬ ಏನಲ್ಲ. ಆದರೂ ನೀವು ಒಂದು ಹಳ್ಳಿ ಪರಂಪರೆಯಲ್ಲಿ ಬೆಳೆದು ಬಂದಿರೋದಿಲ್ಲ, ನಿಮಗೆ ಆಟ ಆಡಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕು, ಆ ಥರದ್ದೆಲ್ಲ ಅನಿಸಿದ್ದಿದೆಯಲ್ಲ, ಮುಂದೆ ಕಾಲೇಜ್ ಓದಬೇಕು, ಈ ಥರ ಅನಿಸಿ ತುಂಬ ಬೇಜಾರಾಗಿದ್ದಿದೆಯಾ ಸರ್? ಇಲ್ಲ ಸರ್, ಪುರ್ಸೊತ್ತೆ ಇಲ್ಲ ಬೇಜಾರು ಮಾಡ್ಕೊಳ್ಳಿ. ಜೀವನ ಮಾಡೋಕ್ಕೆ ಒದ್ದಾಡ ಟೈಮೇ ಇಲ್ಲ, ಬೇಜಾರು ಮಾಡ್ಕೊಳ್ಳೋ ಪುರ್ಸೊತ್ತೆ ಇಲ್ಲ. ಅವೆಲ್ಲ ನಮಗೆ ಕೊರತೆ ಇದೆ ಅಂತಾನೆ ಗೊತ್ತಾಗ್ಲಿಲ್ಲಲ್ಲ, ಅವೆಲ್ಲ ಕೊರತೆ ಅಂತ ಅನಿಸ್ತಾನೆ ಇರ್ಲಿಲ್ಲಲ್ಲ. ಇದೆ ಹೊರದೋಗಿದೆ, ಒಂದು ಪಿನ್ ಹಾಕು ಅಷ್ಟೇ, ಅದು ಕೊರತೆ ಅನಿಸ್ತಿರ್ಲಿಲ್ಲ. ಪಿನ್ ಹಾಕೊಂಡ್ವಿ, ಸರ್ ನಿಂತು ಬಂದ್ವಿ, ಇಲ್ಲಿ ಸೀಳ್ ಬಿಟ್ಟಿತ್ತು ಶರ್ಟು, ಇಲ್ಲಿ ಎರಡು ಸೇರ್ಬಿಟ್ಟು ಒಂದು ಪಿನ್ ಹಾಕೊಂಡ್ವಿ, ಸ್ಕೂಲ್ಗೆ ಹೋದ್ವಿ ಅಷ್ಟೇ. ನಾವು ಮಾಡಿದ್ವಿ ಸರ್, ನಾವು ಮಾಡಿದ್ವಿ. ಅದು ನೋಡಿ, ಕೊರತೆ ಅನ್ನಿಸ್ಬಾರ್ದು, ಕೀಳರಿಮೆ ಅನ್ನಿಸ್ಬಾರ್ದು, ಬೇಜಾರಾಗ್ಬಾರ್ದು, ನಾನು ಕೆಳ ಹಂತದಲ್ಲಿ ಇದ್ದೀನಿ ಅಂತ ಅನಿಸ್ಬಾರ್ದು. ನನ್ನ ಜೀವನ ಇದೆ, ಹೀಗೆ ಇರೋದಷ್ಟೇ. ಇದೆ ರಾಜರು, ವೇಷ ರಾಜಂದ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮನಸ್ಸು ರಾಜಂದ ಇರಬೇಕು. ಗೊತ್ತಾಯ್ತಾ? ವೇಷ ರಾಜಂದ ಬೇಡ, ಕಿರೀಟ ಬೇಡ, ಮನಸ್ಸು ರಾಜಂದ ಇರಬೇಕು. ಆಗ ಜೀವನದಲ್ಲಿ ಯಾವುದು ಕೊರತೆ ಅನ್ಸಲ್ಲ.